नमस्कार मध्यान अग्रवार्ते स्वागत नानु सौम्या मळली बेंगळूरल्ली युवतिया रेप एंड मर्डर प्रियकरनिंदले प्रियतमिया भीकर कोलेयागिदे बेंगळूरिन विल्सन गार्डन हृदय विद्रावक घटने नडेदिदे बेंगळूरल्ली युवतिया मर्डर आगिरोदु प्रियकरनिंदले प्रियतमियन्न भीकरवागि कोले माडलागिदे हलवु वर्षगळिंद इब्बर नडुवे प्रीति प्रेम इत्तु अंत हेळ्ळाग्ता इदे युवतिगे बेरे हुडुगन जोते मदुवे फिक्स माडिद्दक्के कोले माडलागिदे अन्नुवंत माहिति कूड इरुवंतद्दु युवति मनेगे नुग्गि रेप माडि कोले माडलागिदे अन्नुव शंके व्यक्तवागिदे प्रियकर मनोज निंद कृत्य नडेदिदे विल्सन गार्डन पोलीस निंद परिशीलने नडेसलाग्ता इदे बेंगळूरिनल्लि भयानक घटने नडेदिरुवंतद्दु युवतिय मनेगे नुग्गि मनोज अन्नुवंत ಯುವಕನಿಂದ ಯುವತಿಯನ್ನ ಕೊಲೆ ಮಾಡಲಾಗಿದೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ ಇದೇ ಆರೋಪಿಯಿಂದ ಈ ಒಂದು ಕೃತ್ಯ ನಡೆದಿರುವಂತದ್ದು ಹಲವು ವರ್ಷಗಳಿಂದ ಇವರಿಬ್ಬರು ಕೂಡ ಪ್ರೀತಿಸ್ತಾ ಇದ್ರು ಯುವತಿಗೆ ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಕ್ಕೆ ಈ ಯುವಕ ಈ ಕೃತ್ಯವನ್ನ ಮಾಡಿದಾನೆ ಅಂತ ಹೇಳಲಾಗ್ತಾ ಇದೆ ಸದ್ಯ ವಿಲ್ಸನ್ ಗಾರ್ಡನ್ ಪೊಲೀಸರು ಈಗ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಫೋನ್ ಕನೆಕ್ಟ್ ಇದ್ದಾರೆ ಮಂಜು ಈ ಮನೋಜ್ ಯಾರು ಈತನಿಗೂ ಕೊಲೆಯಾಗಿರುವಂತ ಯುವತಿಗೂ ಏನಾದರೂ ಪ್ರೀತಿ ಇತ್ತ ಈ ಒಂದು ಕೃತ್ಯಕ್ಕೆ ಏನು ಕಾರಣ ಆಗಿದೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುತ್ತಿದ್ದಾರೆ ಏನೇನು ಮಾಹಿತಿ ಸಿಗ್ತಾ ಇದೆ ಪ್ರಾಥಮಿಕ ತನಿಖೆ ಸದ್ಯಕ್ಕೆ ಶರ್ಮಿತ ಈಗಾಗಲೇ ಪೊಲೀಸರು ಸಾಕಷ್ಟು ಒಂದು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ನಿನ್ನೆ 11:30 ಗಂಟೆಗೆ ಆ ಯುವತಿಯ ಒಂದು ಮರ್ಡರ್ ಆಗಿರತಕ್ಕಂತದ್ದು ಸದ್ಯಕ್ಕೆ ಪೊಲೀಸರು ಕೂಡ ಬಂದು ತನಿಖೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ 11:37 ಕ್ಕೆ ಒಂದು ಫೋನ್ ಅನ್ನು ಬರುತ್ತೆ ಫೋನ್ ಕಾಲ್ ಮುಖಾಂತರ ಈ ಸ್ಥಳಕ್ಕೆ ಆಗಮಿಸ್ತಾರೆ ಅಂದ್ರೆ ಏನು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿನಾಯಕ ನಗರದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿರುವಂತದ್ದು ಮನೋಜ್ ಹಾಗೂ ಶಾಲಿನಿ ನಡುವೆ ಇಬ್ಬರ ನಡುವೆ ಒಂದು ಪ್ರೀತಿ ಇತ್ತು ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಈಗಾಗಲೇ ಪೊಲೀಸರು ಪ್ರಕರಣ ದಾಖಲಿಸಿ ಒಂದು ಮನೋಜಿನ ಫ್ಯಾಮಿಲಿ ಅವರನ್ನ ವಿಚಾರಣೆಯನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಮನೋಜ್ ಕೂಡ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥದ್ದು ಆತನನ್ನು ಕೂಡ ಪೊಲೀಸರು ಆಸ್ಪತ್ರೆಗೆ ಮಂಜುನಾಥ್ ಯುವತಿ ಮನೆಗೆ ನುಗ್ಗಿ ಆತ ಕೊಲೆ ಮಾಡಿರುವಂತದ್ದು ಅಂದ್ರೆ ಇಲ್ಲಿ ಯುವತಿ ಯಾರ ಜೊತೆ ವಾಸ ಮಾಡ್ತಾ ಇದ್ಲು ಆ ಸಂದರ್ಭದಲ್ಲಿ ಯಾರು ಕೂಡ ಮನೆಯಲ್ಲಿ ಇರ್ಲಿಲ್ವಾ ಈಗ ಮನೋಜ್ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅನ್ನುವಂತ ಮಾಹಿತಿ ಶರ್ಮಿತಾ ಈ ಶಾಲಿನಿ ಏನಿದೆ ಈಕೆ ತನ್ನ ತಾಯಿ ಜೊತೆ ವಾಸ ಮಾಡ್ಕೊಂಡಿಟ್ಟು ನಿನ್ನೆ ತಾಯಿ ಕೆಲ್ಸಕ್ಕೆ ಹೋಗಿರ್ತಾರೆ ಕೆಲ್ಸಕ್ಕೆ ಹೋದಾದ ನಂತರ ಈ ರೀತಿ ಘಟನೆ ನಡೆದಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಮನೇಲಿ ಹಾಗೂ ಆ ತಾಯಿ ಮೂರೇ ಜನ ವಾಸ ಮಾಡ್ತಿದ್ರು ಅಣ್ಣನು ಕೂಡ ಮನೋಜ್ ಅನ್ನೋ ಅಣ್ಣನು ಕೂಡ ಕೆಲಸ ಕೂಡ ಮನೇಲಿ ಇರ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಈ ಓಕೆ ಮಂಜು ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಒಟ್ಟಾರೆ ಬೆಂಗಳೂರಿನಲ್ಲಿ ಒಂದು ದಾರುಣ ಘಟನೆ ನಡೆದಿದೆ ಯುವತಿಯ ಮನೆಗೆ ನುಗ್ಗಿ ಮನೋಜ್ ಅನ್ನುವಂಥ ಯುವಕ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಈಗ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ ಬಿವೈ ವಿಜಯೇಂದ್ರ ವಿರುದ್ಧ ಮತ್ತೆ ಗುಡುಗಿದ ವಿ ಸೋಮಣ್ಣ ಏ ಯಾರ್ಯದು ವಿಜಯೇಂದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಸೋಮಣ್ಣ ಅವರು ನನಗೆ 72 ವರ್ಷ ಅವನಿಗೆ 46 ವರ್ಷ ಅಂತ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ ಸೋಮಣ್ಣ ಅವರು ಯಾರ್ಯದು ವಿಜಯೇಂದ್ರ ಅಂತ ಸೋಮಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ ನನಗೆ 72 ವರ್ಷ ವಯಸ್ಸು ಅವನಿಗೆ 46 ರಿಂದ 47 ವರ್ಷ ವಯಸ್ಸು ಅಂತ ವಿಜಯೇಂದ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ ಯಡಿಯೂರಪ್ಪ ಮಗ ನಾನು ಯಾರ ಹಂಗಿನಲ್ಲೂ ಬದುಕಿಲ್ಲ ವಿಜಯೇಂದ್ರ ಬಗ್ಗೆ ಸಚಿವ ಸೋಮಣ್ಣ ಗರಂ ಆಗಿದ್ದಾರೆ ಅವರು ದೊಡ್ಡವರು ಅವರದ್ದು ದೊಡ್ಡ ದಾರಿ ಇದೆ ನಮ್ಮನ್ನ ಅವರು ಹಂಗೆ ಹೆಂಗೆ ಕಾಣ್ತಾರೋ ಏನೋ ಗೊತ್ತಿಲ್ಲ ನಾವು ಅವರನ್ನ ಮಾಜಿ ಸಿಎಂ ಮಗ ಅಂತಾನೆ ನೋಡ್ತೀವಿ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ ಅವ್ರು ದೊಡ್ಡವರು ಅವ್ರಿಗೆ ದೊಡ್ಡ ದಾರಿ ಇರುತ್ತೆ ನಾವಂತೂ ಅವ್ರನ್ನ ಮಾಜಿ ಸಿಎಂ ಮಗ ಅಂತಲೇ ನೋಡೋದು ನಾನು ಯಾಕೆ ವಿಜಯೇಂದ್ರ ಬಗ್ಗೆ ದೂರು ಕೊಡಲಿ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ ಸೋಮಣ್ಣ ಅವರು ಹೇಳಿರುವಂಥದ್ದು ಸದ್ಯ ಸೋಮಣ್ಣ ಅವರು ದೆಹಲಿ ನಾಯಕರ ಭೇಟಿಗೆ ಈಗ ದೆಹಲಿಗೆ ತೆರಳಿದ್ದಾರೆ ಸೊ ದೆಹಲಿಯಲ್ಲಿ ಸೋಮಣ್ಣ ಅವರು ಮಾತಾಡಿದ್ದಾರೆ ಈ ಸಂದರ್ಭದಲ್ಲಿ ವಿಜಯೇಂದ್ರ ವಿರುದ್ಧ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ ಯಾರ್ರಿ ವಿಜಯೇಂದ್ರ ಯಾರ್ರಿ ಯಡಿಯೂರಪ್ಪ ಮಗ ಅವನು 46 47 ನನಗೆ 72 ಮರಯ್ಯ ಅವನ ಮೇಲೆ ನಾನು ದೂರು ಕೊಟ್ಟು ನಾನು ಮಾಡ್ಕೊಳ್ಳೋದೇನ್ರಿ ಇದೆ ಅವರಿನ್ನೂ ಬೆಳೆಯಬೇಕಾದ್ರೆ ಮಕ್ಕಳು ಅವರು ಅವ್ರ ದಾರಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅವ್ರದ್ದು ಒಂದು ದೊಡ್ಡ ದಾರಿ ಇದೆ ಮುಖ್ಯಮಂತ್ರಿ ಮಗ ಇದ್ದಾರೆ ನಾನು ಯಾಕ್ರಿ ದೂರು ಕೊಡ್ಲಿ ನನಗೇನ್ರಿ ಅವಶ್ಯಕತೆ ನನಗೇನಂತ ಚಿಂತನೆ ನಾನೇನು ಹೊಟ್ಟೆಪಾಡಿಗೆ ರಾಜಕೀಯ ಮಾಡಿಲ್ಲ ಆದ್ದರಿಂದ ನಾನು ವಿಜಯೇಂದ್ರ ನನಗೊಬ್ಬ ನನ್ನ ಅವನಿಗಿನ್ನ ದೊಡ್ಡ ಮಗ ನನಗೆ ದೊಡ್ಡವನಿದ್ದಾನೆ ವಿಜಯೇಂದ್ರಗಿನ್ನ ಒಬ್ಬ ದೊಡ್ಡ ಮಗ ಇದ್ದಾನೆ ನನಗೆ ಆಭವಿಸ್ತವನು ನಾನೇನಕ್ಕೆ ಆ ಥರ ಮಾಡಲಿ ನನಗೇನು ಅವಶ್ಯಕತೆ ಇದೆ ಈ ಸೃಷ್ಟಿ ಇದೆಯಲ್ಲ ಯಾರು ಹುಟ್ಟಿಸ್ತಾರೋ ಏನು ಮಾಡ್ತಾರೋ ಅವ್ರಿಗೇನು ದುರಿದ್ದಾರಿದ್ರೆ ದುರಂತ ಬಂದಿದೆ ಗೊತ್ತಿಲ್ಲ ತೇಜವಾದೆ ಮಾಡ್ತಕ್ಕಂಥದ್ದು ಯಾರಿಗೂ ಯಾರೂ ಅಲ್ಲ ಅವರವ್ರ ಅದೃಷ್ಟ ಅವ್ರು ನಡ್ಕೊಂಡು ಹೋಗ್ತಾರೆ ನನಗೆ ಬಂದು ನಾನು ಯಾರೋ ಇಂಥ ಸಾವಿರಾರು ಜನ ನನ್ನ ಹತ್ರ ಅವರೇ
और मुख्यमंत्री मग अट्रे अंत ना सवरा जन ननगेन आवश्यकता अत कटको नम नम ये का गल नावंत राज्य मजी मुख्यमंत्री मग अवनल नम्बेनो आरदा नान को प्रमेयन अंत क्षुलक विचार जीवन नानूना यद्यूरपन राज्य बेदीरतक नायक आदि और बेहे नानाड़ोद नान या सूम्न अनावश्यक इश्यू मे ऐन और ननू एपत् और नन एपत् नानू बाजी नान इन इपत् वर्ष इोर इपत् वर्ष इको हाई आर ऐन विजयन पज्जयन नं तल विजयन इशो नन मगन अस्ते यारेनारू इनबर मनस नोयक यारे मू कपे डीटेल्स नम पॉलिटिकल रिपोर्टर कृष्णा नम जो लाइव कनेक्टेड कृष्णा सोमण्ण देहली के तेरली हाईकमांड नायक भेटी ऐन सोमण्ण मुंदे अवंथ प्रश्ने मतलब सदर्भली नान या दूर को विजयेन्द्र टक्कर आत न मगन वयसिगिंतू चिखन अवंत रीतना ऐन सूचने को सोमण्ण सौम्य स्पष्टवा गता है सोमण्ण विजेन्द्र मेलक विचारवे मुख्यवा प्रारंभ आयुअ्रे तुमकूर कार्यक्रम इवरिबर नदुव मनस्ताप दुड मटदेश चर्चे के ग्रासवा सोमण्ण्वर ने मन मतलब सदर्भ में पक्ष विरोध पक्षदल नरद्व षड्यंत्रेदा आरइकयन आसरू कस्तापवल मध्यम प्रतिनिधि विजेन्द्र बैठे प्रस्तापव सदर्भदे विरद्ध आक्रोश व्यक्तपड़े निन्े ताने पुत्र अरुण सोमण्ण्वर विजेन्द्र मेले बहिंग वे असमधान हाक अंद्रे ना फोन सदर्भ में सौजन्युत दुराकार निजवागू क्या क्षेत्र गेल्सबिटो नाने राज हुली नाने मरी हुली अवेकन को चुनाव निल्के हर नायक बड़े हर नावे आ रीतिया गुर्तवा नम ते प्रश्न आ रीतिया प्रश्न सोमण्ण्वर यह विचार यू कतावत बी वै विजेन्द्र प्रस्ताप आद सदर्भदे रीति गरम आगे कड़े सोमण्ण्वर पक्ष बेड़े अड्लोर बी वै विजेन्द्र अवंतुता है अदर सोमण्ण्वर बी वै विजेन्द्र मेल इन वर आता इवत देहल के बंद देहल जन राष्ट्रीय नायक भेटी मे मुखातर ऐन विजेन्द्र विजेन्द्रनवर यीतिया तौंद आगे तमेंगे अंदर बेहतर विवरदु विवर को सोमण्ण्वर देहल के बंद प्रहलाद जोशी भेटी मे मुंदर मत केंद्र गृह सचिव अमित शाह भेटी मे मुखातर वु विचार बेहे समुदाय कड़े सोमण्ण्वर विरद्ध बी वै विजेन्द्र विचार बेहतर बेरेवर जो मत तंत्रगारिके मत कल बारी चुनाव सोमण्ण्वर सोलोदू कारण आगे हे बेरे बेरे विचार बेहतर सोमण्ण्वर पट्टी रेडियर अदर आचार बेहतर हाईकमांड नायक जो चर्चा सोमण्ण्वर मुंदर सद्य के मध्यम प्रश्न सदर्भ में नाने बी वै विजेन्द्र विरोध दूर को रीतिया बेरे दारी नम बेरे दारी और दौड़ बेड़ता है अंद्रे राज्य बीजेपी सोमण्ण बी वै विजेन्द्र नदी वाक्समर दुड मटद चर्चे दुड मटल नीता बी वै विजेन्द्र विचार रीतियां गोलो मुखातर हमबिटे सोमण्ण्वर मात्र बी सोमण्ण मत पुत्र इबरू कूड़ा रीति विजेन्द्र विरोध किडी का कृष्ण मध्यम मुझे सोमण्ण्वर पुत्र सदर्भदू कूड़ा विचार प्रस्ताप सोमण्ण्वर कूड़ा ದೆಹಲಿಯಲ್ಲಿ ಈಗ ಯಾವ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಈಗ ಪಕ್ಷ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸೋಮಣ್ಣ ಅವರು ಏನು ಮಾಡ್ತಾರೆ ಮುಂದಿನ ಚುನಾವಣೆಯಲ್ಲಿ ಅವರ ನಡೆ ಏನು ಅನ್ನುವಂತದ್ದು ಈಗ ಇರುವಂತ ಪ್ರಶ್ನೆ ಸೋ ದೆಹಲಿಯಲ್ಲಿ ಈಗ ಯಾವ ರೀತಿ ಮೀಟಿಂಗ್ ಯಾರ ಜೊತೆ ಫಿಕ್ಸ್ ಆಗಿದೆ ಏನೇನ್ ವಿಚಾರಗಳನ್ನು ಮುಂದಿಟ್ಕೊಂಡು ಅವರು ಹೋಗಿರುವಂತದ್ದು ಸೋಮ್ಯ ಸದ್ಯಕ್ಕೆ ಬಿಜೆಪಿ ಅಲ್ಲಿ ಇರ್ತೀನಿ ಅನ್ನೋ ಒಂದು ನಿರ್ಧಾರವನ್ನ ಸೋಮಣ್ಣ ಅವರು ಪ್ರಕಟವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸೇರಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಈಗ ಮುಖ್ಯವಾಗಿ ಅವರಿಗೆ ಇರತಕ್ಕಂತದ್ದು ಸಮುದಾಯದಲ್ಲಿ ನನ್ನನ್ನ ಯಾವ ರೀತಿಯಾಗಿ ನಡೆಸಿಕೊಳ್ಳುತ್ತಾರೆ ಅನ್ನೋದು ಹೈಕಮಾಂಡ್ ನಾಯಕರು ಅವರಿಗೆ ಭರವಸೆನ ಕೊಟ್ಟಿದ್ದಾರೆ ನಿಮಗೆ ಯಾವದೇ ರೀತಿಯಂತ ತೊಂದರೆ ಆಗಲ್ಲ ಅಂತ ಆದರೆ ಬಿವಿ ವಿಜೇಂದ್ರ ಅವರಿಂದ ಒಂದಷ್ಟು ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಆಂತರಿಕ ವಿಚಾರವನ್ನ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಚರ್ಚೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರಬಹುದು ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆಗೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಇದೇ ಒಂದು ವಿಚಾರವನ್ನ ಪ್ರಸ್ತಾಪ
ನಿಮ್ಮಿಂದ ನನಗೆ ತೊಂದರೆ ಆಗಿಲ್ಲ ನೀವು ಹೇಳಿದಂಗ ನಾನು ಕೇಳ್ತೀನಿ ಆದರೆ ಎಲ್ಲೋ ಒಂದ ಕಡೆ ಇವರಿಂದ ನನಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಬಹಿರಂಗವಾಗಿ ಅಸಮಾಧಾನವನ್ನ ಆಂತರಿಕವಾಗಿ ಹೇಳಿಕೊಂಡಿರುವಂತದ್ದು ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇವತ್ತು ಕೇಂದ್ರ ಸಚಿವರಾಗಿರತಕ್ಕಂತ ಪ್ರಲಾದ್ ಜೋಶಿ ಅವರನ್ನು ಕೂಡ ಭೇಟಿ ಮಾಡುತ್ತಾರೆ ಭೇಟಿ ಮಾಡಿದ ನಂತರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡುವಂತದ್ದು ಮತ್ತೆ ಬಿಎಲ್ ಸಂತೋಷ್ ಅವರನ್ನು ಭೇಟಿ ಮಾಡುವಂತದ್ದು ಆ ಮುಖಾಂತರವಾಗಿ ತಮಗೆ ಆಗಿರತಕ್ಕಂತ ಅಸಮಾಧಾನವನ್ನ ಅವರ ಜೊತೆ ಹೇಳಿಕೊಳ್ಳುವಂತದ್ದು ಮತ್ತೆ ಯಾವ ರೀತಿಯಾಗಿ ಪಕ್ಷದಲ್ಲಿ ಬರ್ತಕ್ಕಂತ ದಿನಗಳಲ್ಲಿ ನನ್ನ ನಡೆಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸೋಮಣ್ಣ ಅವರು ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಅವರ ಮನವಿಯನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಈ ಒಂದು ವಿಚಾರದಲ್ಲಿ ಒಂದು ರೀತಿ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಬಿ ವೈ ವಿಜೇಂದ್ರ ಅವರು ಒಂದು ಕಡೆಗೆ ಚುನಾವಣೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಮತ್ತೆ ಇದ್ರ ವಿಚಾರವಾಗಿ ಎಲ್ಲೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಅವರ್ಪಾಡ್ಗೆ ಅವರು ಪಕ್ಷ ಸಂಘಟನೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಸೋಮಣ್ಣ ಅವರು ಈ ಒಂದು ವಿಚಾರವನ್ನು ಇಟ್ಕೊಂಡ್ಬಂದ ಸಂದರ್ಭದಲ್ಲಿ ಹೈಕಮಾಂಡ್ ಇಬ್ಬರಿಗೂ ಕೂಡ ಯಾವ ರೀತಿ ಸಂದೇಶವನ್ನು ರವಾನೆ ಮಾಡುತ್ತದೆ ಅನ್ನೋದು ಕೂಡ ಸಾಕಷ್ಟು ಈಗ ಕುತೂಹಲ ಮೂಡಿಸಿರುವಂತದ್ದು. ಆದ್ರೆ ಸದ್ಯಕ್ಕಂತೂ ಸೋಮಣ್ಣ ಅವರು ಬಿಜೆಪಿಯಲ್ಲಿ ಇರ್ತಾರೆ ಮತ್ತೆ ಚುನಾವಣೆಯಲ್ಲೂ ಕೂಡ ನಿಲ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ. ರಾಮನಗರದಿಂದ ಡಿಕೆ ಸುರೇಶ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆ ಬಗ್ಗೆ ಆಸಕ್ತಿ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಂಸದ ಡಿಕೆ ಸುರೇಶ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಉಪಚುನಾವಣೆ ಬಗ್ಗೆ ನನಗೆ ಬೇಸತ್ ಹೋಗಿದೆ, ಜನರ ದುಡ್ಡು ಪೋಲ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಡಿಕೆ ಸುರೇಶ್ ಸ್ಪರ್ಧೆಗೆ ಒತ್ತಾಯ ಇದೆ, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿದರು. ಆದರೆ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಸುರೇಶ್ ಅವರು ರಿಯಾಕ್ಟ್ ಮಾಡಿದ್ದು, ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಆ ಒತ್ತಡ ಇದೆ. ನನಗೆ ರಾಜರಾಜೇಶ್ವರಿ ನಗರದವರು ಕೇಳ್ತಾ ಇದ್ದಾರೆ, ಬೆಂಗಳೂರು ದಕ್ಷಿಣದವರು ಕೇಳ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಕೇಳ್ತಾ ಇದ್ದಾರೆ, ರಾಮನಗರದಲ್ಲಿ ಕೇಳ್ತಾ ಇದ್ದಾರೆ, ಬೇರೆ ಬೇರೆ ಅದಲ್ಲದೆ ಹೊರಗಡೆ ಕ್ಷೇತ್ರಗಳು ಕೂಡ ಸಾಕಷ್ಟು ಜನ ಬಂದು ಕಾರ್ಯಕರ್ತರುಗಳು ನಮ್ಮ ಕ್ಷೇತ್ರಕ್ಕೆ ಬನ್ನಿ ನಿಂತ್ಕೊಳ್ಳಿ ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಸದೃಢವಾಗಿದೆ. ಅದರಲ್ಲೂ ವಿಶೇಷವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಇಕ್ಬಾಲ್ ಹುಸೇನ್ ಅವರು ಕಳೆದ 4.75 ವರ್ಷಗಳಿಂದ ಕೂಡ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಆಲಿಸ್ತಾ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಕ್ಷೇತ್ರದ ಎಲ್ಲರೂ ಕೂಡ ಅವರ ಒಬ್ಬರ ಹೆಸರನ್ನೇ ರೆಕಮೆಂಡ್ ಮಾಡಿದ್ದಾರೆ, ನಾನು ಕೂಡ ಅದನ್ನು ರೆಕಮೆಂಡ್ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ನಾನು ಲೋಕಸಭಾ ಸದಸ್ಯನಾಗಿರೋದ್ರಿಂದ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ನಾನೊಬ್ಬನೇ ಕರ್ನಾಟಕವನ್ನು ಪ್ರದರ್ಶಿಸ್ತಾ ಇರತಕ್ಕಂಥದ್ದು. ಸೊ ಹಾಗಾಗಿ ಇದು ಕಷ್ಟದ ಕೆಲಸ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಎಲ್ಲ ಬೆಳಗಿ ಕ್ಷೇತ್ರದಿಂದ ಈ ಬಾರಿ ಎಸ್ಆರ್ ಪಾಟೀಲ್ ಸ್ಪರ್ಧೆ ಮಾಡ್ತಾರ? ಬೆಳಗಿ ಕ್ಷೇತ್ರದಿಂದ ಸ್ಪರ್ಧೆ ಬಗ್ಗೆ ಖರ್ಗೆ ಜೊತೆ ಎಸ್ಆರ್ ಪಾಟೀಲ್ ಅವರು ಚರ್ಚೆ ಮಾಡಿದ್ದಾರೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಎಸ್ಆರ್ ಪಾಟೀಲ್ ಅವರು ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಬೆಳಗಿ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಖರ್ಗೆ ಅವರ ಜೊತೆ ಎಸ್ಆರ್ ಪಾಟೀಲ್ ಅವರು ಚರ್ಚೆಯನ್ನ ಮಾಡಿರುವಂಥದ್ದು, ನೀವು ಬೆಳಗಿ ಕ್ಷೇತ್ರದಲ್ಲಿ ಕೆಲಸವನ್ನ ಮುಂದುವರಿಸಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕಳೆದ ಬಾರಿ ಜಗದೀಶ್ ತಿಮ್ಮನಗೌಡ ಪಾಟೀಲ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ರು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಬೆಳಗಿಯಲ್ಲಿ ಎಸ್ಆರ್ ಪಾಟೀಲ್ಗೆ ಟಿಕೆಟ್ ಆಶ್ವಾಸನೆ ನೀಡಿದೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಖರ್ಗೆ ಜೊತೆ 20 ನಿಮಿಷಗಳ ಕಾಲ ಎಸ್ಆರ್ ಪಾಟೀಲ್ ಅವರು ಚರ್ಚೆ ಮಾಡಿದ್ದಾರೆ. ಬೆಳಗ್ಗೆಯಿಂದ ಕಣಕ್ಕಿಳಿಯೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಎಸ್ಆರ್ ಪಾಟೀಲ್ ಅವರು. ಬೆಳಗ್ಗೆಯಿಂದ ಟಿಕೆಟ್ ಆಶ್ವಾಸನೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರಂತೆ. ಈ ನಿಟ್ಟಿನಲ್ಲಿ ಅವರು ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ. ನಾನು ಪ್ರತಿಪಕ್ಷದ ನಾಯಕನಿದ್ದಂಥ ಸಂದರ್ಭದಲ್ಲಿ ಮೇಲ್ಮನೆಗೆ ಟಿಕೆಟು ನನಗೆ ದೊರೆಯಲಿಲ್ಲ. ಎಂ ಬಿ ಪಾಟೀಲ್ರ ಸಹೋದರಿಗೆ ಟಿಕೆಟ್ ನೀಡಲಾಯಿತು. ನಾನು ಪಕ್ಷದ ನಿರ್ಣಯ ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡಿದೆ. ತದನಂತರ ವಿಧಾನ ಪರಿಷತ್ತಿಗೆ ಅಸೆಂಬ್ಲಿಯಿಂದ ಆಯ್ಕೆಯಾಗುವಂಥ ಸಂದರ್ಭದಲ್ಲಿ ಕೂಡ ಅವಕಾಶ ಇತ್ತು, ಆಗೂ ದೊರೆಯಲಿಲ್ಲ. ಅದು ಕೂಡ ಪಕ್ಷದ ನಿರ್ಣಯ ಅಂತೇಳಿ ನಾನು ಭಾಳ ಸಂತೋಷದಿಂದ ಆ ನಿರ್ಣಯವನ್ನು ಕೂಡ ಸ್ವಾಗತ ಮಾಡಿದೆ. ಈಗ ಪಕ್ಷ ನನ್ನನ್ನು ವಿಧಾನಸಭೆಗೆ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ಆದೇಶ ಮಾಡಿದರೆ ಆ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ. ಹಾಸನ JDS ಟಿಕೆಟ್ ರೇಸ್ಗೆ ಮತ್ತೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. JDSನಲ್ಲಿ KM ರಾಜೇಗೌಡ ಹೆಸರು ಪ್ರಸ್ತಾಪ ಮಾಡಲಾಗಿದೆ. ವರಿಷ್ಠರು ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ ಅಂತ ರಾಜೇಗೌಡ ಹೇಳಿದ್ದಾರೆ. ಹಾಸನ JDS ಟಿಕೆಟ್ ರೇಸ್ಗೆ ಈಗ ಮತ್ತೊಬ್ಬರ ಎಂಟ್ರಿ ಆಗಿದೆ. ಒಂದ್ ಕಡೆ ಭವಾನಿ ರೇವಣ್ಣ ರೇಸ್ನಲ್ಲಿದ್ದಾರೆ, ಮತ್ತೊಂದ್ ಕಡೆ ಸ್ವರೂಪ್ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಈಗ KM ರಾಜೇಗೌಡ ಅವರು ಕೂಡ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ KM ರಾಜೇಗೌಡರು ಈಗ ಅಖಾಡಕ್ಕೆ ಇಳಿದಿರುವಂತದ್ದು ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗ ಭವಾನಿ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡ್ತಾರಾ, ಸ್ವರೂಪ್ ಕೊಡ್ತಾರಾ, ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗಳಾಗ್ತಾ ಇರುವಂಥದ್ದು. ಈಗ ನೆನೆ ಕುಮಾರಸ್ವಾಮಿ ಅವರು ಕೂಡ ಅದೇ ಮಾತನ್ನು ಹೇಳಿದರು.
ಈಗ ಇನ್ನೂ ಯಾರ್ಯಾರು ಬರ್ತಾರೆ ನೋಡಬೇಕು ಅಂತ ಇಂಥ ಸಂದರ್ಭದಲ್ಲೇ ಈಗ ರಾಜೇಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಈಗ ಹಾಸನದ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಈ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇಬ್ಬರೂ ಕೂಡ ಮಾತಾಡಿದ್ದಾರೆ. ನನಗೆ ಟಿಕೆಟ್ ನೀಡಿದರೆ ಎಲ್ಲರನ್ನು ಒಟ್ಟುಗೂಡಿ ಕೆಲಸ ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡ್ತೀನಿ ಅಂತ ರಾಜೇಗೌಡರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಹಾಸನ ಜೆಡಿಎಸ್ ಟಿಕೆಟ್ ಹಂಚಿಕೆ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಅದರ ನಡುವೆ ಮತ್ತೊಂದು ಹೆಸರು ಈಗ ಕೇಳಿ ಬರ್ತಾ ಇದೆ. ಅದು ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಟಿಕೆಟ್ ಕೊಡ್ತೀವಿ ಎಂಬಂತಹ ಕುಮಾರಸ್ವಾಮಿಯ ಹೇಳಿಕೆಯ ರೀತಿಯಲ್ಲೇ ಈಗ ಸಾಮಾನ್ಯ ಕಾರ್ಯಕರ್ತರ ಹೆಸರು ಮತ್ತೊಂದು ಹೆಸರು ಈಗ ಕೇಳಿ ಬರ್ತಿರ್ತಕ್ಕಂಥದ್ದು. ಹಾಸನದ ಹುಡ ಏನಿದೆ ಇದರ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂತಹ ಕೆ ಎಂ ರಾಜೇಗೌಡರ ಹೆಸರು ಈಗ ಕೇಳಿ ಬಂದಿದೆ. ಸ್ವತಃ ರಾಜೇಗೌಡರು ನಮ್ಮ ಜೊತೆ ಇದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಮತ್ತು ಅವರ ಹೈಕಮಾಂಡ್ನಿಂದ ಏನೆಲ್ಲ ಸೂಚನೆಗಳು ಬಂದಿದೆ ಎಂಬಂತಹ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಈಗ ರಾಜೇಗೌಡರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಹೊಸದಾಗಿ ನಿಮ್ಮ ಹೆಸರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಿ ಎಂಬಂತಹ ಕೇಳಿ ಬರ್ತಾ ಇದೆ ಸರ್, ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಸರ್, ಪಕ್ಷ ಅವಕಾಶ ಮಾಡಿಕೊಟ್ರೆ ಸ್ಪರ್ಧಿಸ್ತೀನಿ. ಇಲ್ಲಿವರೆಗೂ ನಿಮ್ಮನ್ನು ಹೈಕಮಾಂಡ್ ಏನಾದರೂ ಸಂಪರ್ಕ ಮಾಡಿದ್ದಾರಾ ಅಥವಾ ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್? ಪಕ್ಷದ ವರಿಷ್ಠರು ನನ್ನ ಅಭಿಪ್ರಾಯ ಕೇಳಿದ್ದಾರೆ, ನಿಲ್ತೀರಾ? ನಿಲ್ಲ, ನಾನು ಹಿಂದೆ ರಾಜಕೀಯಕ್ಕೆ ಬಂದಿರೋದೇನಿಲ್ಲ. ಅದಕ್ಕೆ ರಾಜಕಾರಣದಲ್ಲಿ ಹಿಂದೆ ನೀವು ಸೀಟ್ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರಿ. ಇದೆಲ್ಲ ಆದಮೇಲೆ ಇದಕ್ಕಿದ್ದಾಗೆ ಮೂರನೇ ಅಭ್ಯರ್ಥಿ ಅಂತ ಇವರ ಚಿಂತನೆಗೆ ಬಂದಾಗ ನನ್ನ ಹೆಸರನ್ನ ಪ್ರಸ್ತಾಪ ಆಗಿದೆ. ಆ ಟೈಮ್ನಲ್ಲಿ ಇವ್ರು ನನ್ನ ಕೇಳಿದರು, ಕೇಳಿ ನನ್ನ ಅಭಿಪ್ರಾಯ ಹೇಳಿದೆ. ಇವೆಲ್ಲ ಒಟ್ಟಾಗಿ ಪಕ್ಷಕ್ಕೆ ಕೆಲಸ ಮಾಡೋದಾದರೆ ಪಕ್ಷದ ಅಭ್ಯರ್ಥಿಗೆ ಕೆಲಸ ಮಾಡೋದು ನಂದೇನು ಅಭ್ಯಂತರ ಇಲ್ಲ, ನಾನು ನಿಲ್ತೀನಿ. ಬಟ್ ನನಗೆ ಎಲ್ಲರ ಸಹಕಾರ ಬೇಕು. ಇವನು ಭವಾನಿ ರೇವಣ್ಣ, ರೇವಣ್ಣ ಮತ್ತು ಸ್ವರೂಪ್, ಇವರು ಮೂರು ಜನನ ನೀವು ವಿಶ್ವಾಸಕ್ಕೆ ತಗೊಳ್ತೀವಿ ಅನ್ನೋ ನಂಬಿಕೆ ನಿಮಗಿದೆ ಸರ್? ಖಂಡಿತ 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 ತಗೊಳ್ಳೋ ವಿಶ್ವಾಸ ಇದೆ. ರಾಮನ ಸಂಪೂರ್ಣವಾಗಿ ಸಹಕಾರ ನಮ್ಮದಿದ್ದೇ ಇರುತ್ತೆ. ನಾವಂತೂ ಇದೊಂದು ಚುನಾವಣೆ ಬಿಟ್ಟು ನೆಕ್ಸ್ಟ್ ನಮಗೇನು ಚುನಾವಣೆ ಆಸಕ್ತಿ ಆಸೆ ಇಲ್ಲ, ಅವಕಾಶವೂ ಉಳಿಯಲ್ಲ. ಅಷ್ಟೊತ್ತಿಗೆ ನಾವು ಟೇಲೆಂಡಲ್ಲಿ ಇರ್ತೀವಿ. ಆ ದೃಷ್ಟಿಯಿಂದ ಉತ್ತರ ಹೇಳೋ ಸಂದರ್ಭ ಅಲ್ಲ ಈ ಕ್ಷೇತ್ರದ ಜನ ಉತ್ತರ ಹೇಳ್ತಾರೆ. ಇದು ಹಾಸನದಲ್ಲಿ ಹೊಸದಾಗಿ ಜೆ ಡಿ ಎಸ್ನ ಆಕಾಂಕ್ಷಿ ಅಂತ ಕೇಳಿ ಬರ್ತಿರ್ತಕ್ಕಂತಹ ಕೆ ಎಂ ರಾಜೇಗೌಡರ ಮಾತು. ಕುಮಾರಸ್ವಾಮಿಯವರು ಹಾಸನಕ್ಕೆ ಸಾಮಾನ್ಯ ಕಾರ್ಯಕರ್ತರನ್ನ ಸ್ಪರ್ಧೆ ಮಾಡಿಸ್ತೇವೆ ಎಂಬಂತಹ ಹೇಳಿಕೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಮತ್ತು ಸ್ವರೂಪ್ ಇಬ್ಬರನ್ನು ಹೊರತುಪಡಿಸಿ ಕೆ ಎಂ ರಾಜೇಗೌಡರೇ ಸಾಮಾನ್ಯ ಕಾರ್ಯಕರ್ತ, ಇವರಿಗೆ ಟಿಕೆಟ್ ಸಿಗುತ್ತಾ ಎಂಬಂತಹ ಈಗ ಟಿಕೆಟ್ ಸಿಗುತ್ತೆ ಅಂತಹ ಪ್ರಶ್ನೆಗಳು ಈಗ ಹಾಸನದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಕಮ್ಬ್ಯಾಕ್. ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಮತ್ತೆ ಕಿರಿಕ ತೆಗೆದಿದೆ. ಕರ್ನಾಟಕದ ಗ್ರಾಮಗಳಲ್ಲಿ ಮಹಾರಾಷ್ಟ್ರ ಸ್ಕೀಮ್ ಹಾಕಿದೆ. 865 ಹಳ್ಳಿಗಳಲ್ಲಿ ಮಹಾರಾಷ್ಟ್ರ ಆರೋಗ್ಯ ಯೋಜನೆ ಜಾರಿ ಮಾಡಿದೆ. ಮಹಾರಾಷ್ಟ್ರ ಕ್ಯಾಬಿನೆಟ್ನಲ್ಲಿ ವಿವಾದಾತ್ಮಕ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕರ್ನಾಟಕದ 865 ಹಳ್ಳಿಗಳು ತನ್ನದು ಅಂತ ಮಹಾರಾಷ್ಟ್ರ ಹೇಳ್ತಾ ಇದೆ. ಈಗ ಕರ್ನಾಟಕದ ಗ್ರಾಮಗಳಿಗೆ ಈ ಯೋಜನೆಯನ್ನು ಘೋಷಿಸಿ ಮತ್ತೆ ಮಹಾರಾಷ್ಟ್ರ ಕಿರಿಕ್ ಮಾಡಿರುತ್ತೆ. ಕರ್ನಾಟಕದ ಗ್ರಾಮಗಳಿಗೆ ಮಹಾರಾಷ್ಟ್ರದ ಯೋಜನೆಗಳಂತೆ ಕ್ಯಾಬಿನೆಟ್ನಲ್ಲಿ ಈ ರೀತಿಯ ಒಂದು ವಿವಾದಾತ್ಮಕ ನಿರ್ಧಾರವನ್ನು ತಗೊಂಡಿದ್ದಾರೆ. ಮಹಾರಾಷ್ಟ್ರ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಗಡಿ ವಿಚಾರದಲ್ಲಿ ಸರ್ಕಾರ ಸತ್ ಹೋಗಿದೆಯಾ, ನಮ್ಮ ಹಳ್ಳಿಗಳಿಗೆ ಬಂದು ಆರೋಗ್ಯ ಯೋಜನೆಯನ್ನು ಕೊಡ್ತಾರೆ ಅಂತಂದ್ರೆ ಏನರ್ಥ ಅಂತ ಸಿದ್ದರಾಮಯ್ಯ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಬೆಳವಣಿಗೆ ಆಗ್ತಾ ಇದ್ರು ಕೂಡ ನನಗನ್ಸುತ್ತೆ ಏನು ಸರ್ಕಾರ ಸತ್ತೋಗಿದೆಯಾ ಅಂತ ಅನಿಸುತ್ತೆ. ನಮ್ಮ ರಾಜ್ಯದ ಒಂದು ಇಂಚು ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಬಾರ್ದು. ಭಾಷೆ, ಸಂಸ್ಕೃತಿ, ನೆಲ, ಜಲ, ಇದು ನಮ್ಮ 6.5 ಕೋಟಿ ಜನರ ಹಕ್ಕು. ಇದು ಅದಕ್ಕೆ ಧಕ್ಕೆ ಬಂದಾಗ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ ಶುಡ್ ನಾಟ್ ಕೀಪ್ ಕ್ವೈಟ್. ಸೊ ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಕೂಡಲೇ ಇದರಲ್ಲಿ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಬೇಕು. ನಮ್ಮ ಮುಖ್ಯಮಂತ್ರಿ ಇದನ್ನಲ್ಲ, ಈಸ್ ಮಿಸರಬಲಿ ಫೇಲ್ಡ್. ಸೊ ಐ ಡಿಮ್ಯಾಂಡ್ ರೆಸಿಗ್ನೇಷನ್ ಆಫ್ ಚೀಫ್ ಮಿನಿಸ್ಟರ್. ಬೆಳಗಾವಿಯಲ್ಲಿ ಸೌಹಾರ್ದ ಸಹಕಾರಿ ಸಂಘ ಉದ್ಘಾಟನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ರುದ್ರಾಕ್ಷ ಮಠ ಅವರ ಪಾಲುವಳಿ ನಮಸ್ಕರಿಸಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಾದಂಥ ಕೆ ಎಲ್ ಇ ಸೊಸೈಟಿಯ ಚೇರ್ಮನ್ರಾದಂಥ
ಪ್ರಭಾಕರಣ್ಣ ಕೋರಿ ಅವರೇ, ಶಾಸಕ ಮಿತ್ರರಾದಂಥ ಅಭಯ್ ಪಾಟೀಲ್ ರೀ, ಅನಿಲ್ ಬೆಣಕೆ ಅವರೇ, ದುರ್ಯೋಧನ ಐಹೊಳಿ ಅವರೇ ಮತ್ತು ಶ್ರೀ ಶರತ್ ಕೌಟ್ಗಿಮಠ ಅವರೇ, ವೇದಿಕೆ ಮೇಲಿದ್ದ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ತಾಯಂದಿರೇ, ಹಿರಿಯರೇ, ಅಣ್ಣ ತಮ್ಮದಕ್ಕ ತಿಂಗಿರೇ, ಮಾಧ್ಯಮ ಸ್ನೇಹಿತರು, ಮಾಂತೇಶ್ ಕೌಟ್ಗಿಮಠ ಅವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು. ಸುಮಾರು 30 ವರ್ಷದಿಂದ ಅವರ ಜೊತೆಗೆ ಸಂಬಂಧ ಇದೆ, ಒಡನಾಟ ಇದೆ. ಸ್ವಲ್ಪ ಬಂಧುಗಳೇ, ನಾನು ಇಲ್ಲಿ ಮುಖ್ಯಮಂತ್ರಿಯಾಗಿ ಬಂದಿಲ್ಲ, ಒಬ್ಬ ಸ್ನೇಹಿತನಾಗಿ ಬಂದಿದ್ದೇನೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಕೌಟ್ಗಿಮಠ ಅವರ ತಂದೆಯವರು ಬೆಳಗಾವಿ ಜಿಲ್ಲೆಯ ಸಂಘ ಸಂಸ್ಥೆಗಳಲ್ಲಿ, ಸಹಕಾರಿ ರಂಗದಲ್ಲಿ, ಸಕ್ಕರೆ ಕಾರ್ಖಾನೆಯಲ್ಲಿ ಬಹಳ ದೊಡ್ಡ ಸೇವೆಯನ್ನು ಮಾಡಿದವರು ಮತ್ತು ರಾಜಕಾರಣದಲ್ಲಿ ಭಾಳಷ್ಟು ಜನಕ್ಕೆ ದೊಡ್ಡ ಲೀಡರ್ ಮಾಡಿದರು. ಅವರೇನು ಆಗಲಿಲ್ಲ. ನಮ್ಮ ಮಹಾಂತೇಶ್ ಕೂಡ ಭಾಳ ಕ್ರಿಯಾಶೀಲವಾಗಿ KLE ಸೊಸೈಟಿಯ ನಿರ್ದೇಶಕ ಮಂಡಳಿಯಲ್ಲಿದ್ದು, DCC ಬ್ಯಾಂಕ್ನಲ್ಲಿದ್ದು, ಹಲವಾರು ಸಂಘ ಸಂಸ್ಥೆಗಳಲ್ಲಿದ್ದು, ಸಕ್ಕರೆ ಕಾರ್ಖಾನೆಯಲ್ಲಿದ್ದು, ಇವತ್ತು ತಮ್ಮದೇ ಆದಂಥ ಒಂದು ಸೌಹಾರ್ದ ಬ್ಯಾಂಕನ್ನು ತೆರೆತಿರುವಂಥದ್ದು ಅಪಾರವಾಗಿರುವಂಥ ಅನುಭವವನ್ನು ಇದರಲ್ಲಿ ದಾರಿ ಏರಿಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯ ರೈತರಿಗೆ, ಬೆಳಗಾವಿ ಜಿಲ್ಲೆಯ ಎಲ್ಲ ವರ್ತಕರಿಗೆ, ಬೆಳಗಾವಿ ಜಿಲ್ಲೆಯ ಎಲ್ಲ ಶ್ರೀ ಸಾಮಾನ್ಯರಿಗೆ ಬಹಳ ದೊಡ್ಡ ಅನುಕೂಲ ಆಗಲಿದೆ, ಅನುಕೂಲ ಆಗಲಿ ಅಂತ ಕೂಡ ನಾನು ಹಾರೈಸ್ತೇನೆ. ಇಲ್ಲಿ ತಾವೆಲ್ಲ ಬಂದಿದ್ದೀರಿ, ಇಲ್ಲಿ KLE ಸೊಸೈಟಿ ನಿರ್ದೇಶಕ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರಿದ್ದೀರಿ, DCC ಬ್ಯಾಂಕಿನ ಗೌರವಾನ್ವಿತ ಎಲ್ಲ ಸದಸ್ಯರಿದ್ದೀರಿ, ಬೇರೆ ಬೇರೆ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಎಲ್ಲ ಸದಸ್ಯರಿದ್ದೀರಿ. ನಿಮಗೆ ಅಪಾರವಾದಂಥ ಅನುಭವ ಇದೆ. ಬೆಳಗಾವಿ ಜಿಲ್ಲೆ ಬಗ್ಗೆ ಹೇಳಬೇಕಾದ್ರೆ ಸಹಕಾರಿ ರಂಗದಲ್ಲಿ ಇಡೀ ರಾಜ್ಯದಲ್ಲಿ ಮುಂದಿರುವಂಥ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ. ಸಹಕಾರಿಯ ಒಂದು ಸಂಸ್ಕೃತಿ ಬೆಳಗಾವಿನಲ್ಲಿದೆ. ಇದು ಎಷ್ಟರ ಮಟ್ಟಿಗೆ ಗಾಢವಾಗಿದೆ ಅಂದರೆ, ಇವತ್ತು ಸಹಕಾರಿ ಚಟುವಟಿಕೆಗಳು ಎಲ್ಲ ರಂಗದಲ್ಲಿದ್ದು, ಪ್ರತಿಯೊಬ್ಬ ಮನೆಯವರು ಒಂದಿಲ್ಲ ಒಂದು ಸಹಕಾರಿ ಸಂಘದ ಸದಸ್ಯರಾಗಿ ನಾವು ಕೆಲಸ ಮಾಡೋದರಿಂದ ಇದೊಂದು ಸಹಕಾರಿ ಸಂಸ್ಕೃತಿ ಆಗಿದೆ, ಅದು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿದೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಮತ್ತು ಸಹಕಾರಿ ಸಂಘಗಳು ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ನಡೀತಾ ಇದ್ದಾವೆ. ಅತಿ ಹೆಚ್ಚು ಡೆಪಾಸಿಟ್ ಸಹಕಾರಿ ರಂಗದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಡೆಪಾಸಿಟ್ ಇದ್ದರೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ, ಮತ್ತು ಅತಿ ಹೆಚ್ಚು ಸಾಲ ಕೊಡ್ತಿರುವಂಥದ್ದು ಕೂಡ ಬೆಳಗಾವಿ ಜಿಲ್ಲೆ. ಇದರ ಅರ್ಥ ಏನು? ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ News 18 ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ತೀರ್ಥಹಳ್ಳಿ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಚಂದ್ರವಳ್ಳಿ ಸೋಮಶೇಖರ್ ಅಂತೇಳಿ ಆರ್ಗ ಜ್ಞಾನೇಂದ್ರ ಅವರು ಈ ಸರಿ 100 ಕ್ಕೆ 100 ಗೆಲ್ತಾರೆ. ಯಾಕೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆಂದೂ ಕಾಣದೇ ಇರುವಂತಹ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಅದು ಜಲಜೀವನ್ ಮಿಷನ್ ಅಡಿಯಲ್ಲಿ ಸುಮಾರು 450 ಕೋಟಿಯ ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರು ಇರ್ಬೋದು. ಇವತ್ತು ಎಲ್ಲ ಮನೆಗಳಿಗೂ ಕೂಡ ಇವತ್ತು ವಿದ್ಯುತ್ ಆಗಿರ್ಬೋದು, ಸ್ವಚ್ಛ ಭಾರತ ಅಡಿನಲ್ಲಿ ಎಲ್ಲರ ಮನೆಗೆ ಶೌಚಾಲಯ ಆಗಿರ್ಬೋದು. ತೀರ್ಥಹಳ್ಳಿ ತಾಲೂಕಿನಲ್ಲಿ ಹಿಂದೆಂದೂ ಕಾಣದೇ ಇರುವಷ್ಟು ಅಭಿವೃದ್ಧಿ ಆಗಿದೆ ಮತ್ತು ಆಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಇವತ್ತು ರಸ್ತೆಗಳಾಗಿದ್ದಾವೆ, ಈಗಲೂ ಕೂಡ ಆಗ್ತಾ ಇದೆ. ಹಾಗಾಗಿ ಹಿಂದೆಂದೂ ಕಾಣದೇ ಇರುವಂಥ ಅಭಿವೃದ್ಧಿ ಇವತ್ತು ತೀರ್ಥಹಳ್ಳಿಯಲ್ಲಿ ಆಗ್ತಾ ಇದೆ. ಮತ್ತು ಅತ್ಯಂತ ಸಜ್ಜನ ರಾಜಕಾರಣಿ
ಅವ್ರ ಮನೆಗೆ ಇವತ್ತು ಪ್ರತಿದಿನ ಅವ್ರ ಮನೆಯಲ್ಲಿದ್ದರೆ ಒಂದು ಒಂದೂವರೆ ಸಾವಿರ ಜನ ಇವತ್ತು ಭೇಟಿ ಮಾಡ್ತಾರೆ. ನಮ್ಮ ಹಿಂದೆಲ್ಲ ಮಂತ್ರಿಗಳಾದವರು ಶಾಸಕರಾದವ್ರ ಮನೆಗೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲಿ ಭೇಟಿ ಕೊಡುವಂಥ ಅವಕಾಶ ಕೂಡ ಇರಲಿಲ್ಲ. ಹಾಗೆ ಆರ್ಗ ಜ್ಞಾನೇಂದ್ರ ಅಂತ ಹೇಳಿದ್ರೆ ಅದು ಜನರ ಕೈ ಸಿಗುವಂಥವ್ರು, ಒಬ್ಬ ಸಾಮಾನ್ಯ ನಾಯಕರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಅದು ಅವರೊಬ್ಬರು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ರಾಜಕಾರಣಿ, ಪೊಲೀಸ್ ಇಲಾಖೆಯನ್ನು ಭಾಳ ಹದ್ದುಬಸ್ತಿನಲ್ಲಿ ಇಟ್ಟಿರ್ತಕ್ಕಂಥವ್ರವರು. ಅವರಿಗೆ ಸಿಕ್ಕಿರುವಂಥ ಒಂದು ಮುಕ್ಕಾಲು ವರ್ಷದಲ್ಲಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಅವರು ನಿರ್ವಹಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇದ್ರೆ ಇಷ್ಟೆಲ್ಲ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಆರ್ಗ ಜ್ಞಾನೇಂದ್ರವನ್ನೇ ಮತ್ತೊಮ್ಮೆ ಗೆಲ್ಲಿಸಬೇಕು. ಈ ಕ್ಷೇತ್ರದಲ್ಲಿ ಕಮಲದಲ್ಲಿ ನಾಲ್ಕು ಬಾರಿ ಅವರು ಗೆದ್ದಿದ್ದಾರೆ, ಐದನೇ ಬಾರಿ ಕೂಡ ಗೆಲ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಆಗುಂಬೆ ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ಅಂತೇಳಿ. ಕಳೆದ 20 ವರ್ಷ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ. ಈಗ ಇತ್ತೀಚೆಗೆ 2 ತಿಂಗಳ ಈಚೆಗೆ ನಾನು BJP ಪಕ್ಷಕ್ಕೆ ಜ್ಞಾನೇಂದ್ರ ಅವರ ವ್ಯಕ್ತಿತ್ವ ಮತ್ತು ಅವರ ಕಾರ್ಯವೈಖರಿಯನ್ನು ನೋಡಿ ಸೇರಿದ್ದೇನೆ. ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾಗ ಆ ಕ್ಷೇತ್ರದಲ್ಲಿ ಯಾರೇ ಜನಸಾಮಾನ್ಯರು ಕಷ್ಟ ಸುಖ ಹೇಳ್ಕೊಂಡು ಹೋದ್ರೆ ಬರೀ ಕಾನೂನನ್ನು ಹೇಳಿ ಕಳಿಸ್ತಿದ್ರು. ಆದರೆ ಜ್ಞಾನೇಂದ್ರ ಅವರು ಆ ರೀತಿ ಅಲ್ಲ, ಬಡವರ ಪರವಾಗಿ ಬಡವರ ಕಷ್ಟ ನಿವಾರಣೆಗೆ ಸತತ 45 ವರ್ಷದಿಂದ ಈ ಕ್ಷೇತ್ರದ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಈ 3 ವರ್ಷದಲ್ಲಿ ಕ್ಷೇತ್ರದ ಹಳ್ಳಿ ಹಳ್ಳಿಯಲ್ಲಿ ಮೂಲೆ ಮೂಲೆಯಲ್ಲಿಯೂ ರಸ್ತೆ ಶಾಲಾ ಕೊಠಡಿಗಳು ಇತ್ಯಾದಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ಈ ಬಾರಿ ಜ್ಞಾನೇಂದ್ರರ ವಿರುದ್ಧ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಕ್ಷೇತ್ರದಲ್ಲಿ 60%ಗಿಂತನೂ ಹೆಚ್ಚಿನ ಮತ ಪಡೆದು ಅದ್ಭುತ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ನಂಬಿಕೆ ಈ ಕ್ಷೇತ್ರದ ಜನರಿಗಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶಬ್ನಮ್ ಅಂತೇಳಿ. ತಿತ್ತಳಿ ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು. ನಾನೀಗ ಏನ್ ಹೇಳ್ಬೇಕಂತ ಹೇಳಿದ್ರೆ, ನಮ್ಮಂತ ಒಂದು ಜನಸಾಮಾನ್ಯರಿಗೆ ಈ ಬೆಲೆ ಏರಿಕೆಯಿಂದ ತುಂಬಾ ತೊಂದರೆ ಆಗಿದೆ. ಅವಾಗ ಪೆಟ್ರೋಲ್ ಬೆಲೆ ಆಗ್ಲಿ, ಗ್ಯಾಸ್ ಬೆಲೆ ಆಗ್ಲಿ ಎಷ್ಟು ಕಡಿಮೆ ಇತ್ತು. ಆದ್ರೆ ಅವಾಗೆಲ್ಲ ಇವರೆಲ್ಲ ತಲೆ ಮೇಲೆ ಸಿಲಿಂಡರ್ ಹೊತ್ಕೊಂಡು ಓಡಾಡಿ ಅದನ್ನ ರಸ್ತೆ ಮೇಲೆ ಕೂತ್ಕೊಂಡು ಇವರು ಅದನ್ನ ಪ್ರತಿಭಟನೆ ಮಾಡಿದ್ರು. ಈಗ ದಿನ ದಿನ 50 ರೂಪಾಯಿ 100 ರೂಪಾಯಿ ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಇವಾಗ ಅವರೆಲ್ಲ ಎಲ್ಲಿ ಹೋದ್ರು? ಅವ್ರು ನೀವು ಹುಡುಕ್ಬೇಕಲ್ಲ, ಅವ್ರು ಮಾತಾಡ್ಬೇಕು ತಾನೆ. ಇವಾಗ ಒಂದು ಜನಸಾಮಾನ್ಯರು ಅವಾಗ ಅವರಿಗೆಲ್ಲ ಒಂದು ನಾವು ಗ್ಯಾಸ್ ಫ್ರೀ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ ಅಂತೇಳಿ ಎಲ್ಲರಿಗೂ ಹೇಳಿ ಒಂದು ಆಸೆ ತೋರಿಸಿ ಜನಸಾಮಾನ್ಯರು ಯಾರ ಮನೆಯಲ್ಲೂ ಸಹ ಒಲೆನೇ ಇಲ್ದಿದ್ದಂಗಾಗಿದೆ. ಈಗ ಮತ್ತೆ ಒಲೆ ಅವರು ಕಟ್ಟುವಂತಹ ಪರಿಸ್ಥಿತಿನ ತಂದಾಕಿದ್ದಾರೆ. ಎಲ್ಲ ಜನಸಾಮಾನ್ಯರಿಗೂ ಈಗ ತುಂಬಾ ತೊಂದರೆ ಆಗಿದೆ. ಎಲ್ಲ ಈ ನಮ್ಮ ದಿನಬಳಕೆಯ ವಸ್ತುಗಳು ಎಲ್ಲದೂ ಬೆಲೆ ಜಾಸ್ತಿ ಆಗಿದೆ. ಹೀಗಾಗಿ ನಾನು ನಮ್ಗೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕು ಅನ್ನೋದು ನನ್ನ ಆಸೆ. ನಮಸ್ಕಾರ, ನಾನು ತಾಲೂಕು BJP ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಯಶಸ್ವಿ ಅಂತ ಹೇಳಿ. ಈ ಸತಿ BJP ಫಸ್ಟ್ ಆಫ್ ಆಲ್ ಮತದಿಂದ ಆರ್ಗ ಜ್ಞಾನೇಂದ್ರನವರು ಗೆಲ್ತಾರೆ. ಯಾಕಂತ ಹೇಳಿದ್ರೆ, ಹಿಂದೆ ಅವರು ಹೋಮ್ ಮಿನಿಸ್ಟರ್ ಆದ ಮೇಲೆ ಮತಾಂತರ ಕಾಯ್ದೆ ಆಗಿರ್ಬೋದು, ಗೋ ಹತ್ಯೆ ನಿಷೇಧ ಆಗಿರ್ಬೋದು, ಅದ್ಭುತವಾದ ಕಾರ್ಯಕ್ರಮ ತಂದಿದ್ದಾರೆ. ಹಾಗೂ ಹಿಜಾಬಿನ ರಿಸ್ಕ್ ಬಂದಾಗ ಅದನ್ನು ಸಮರ್ಥ ಆಗಿದ್ರು ಮಾಡ PSI ನೇಮಕಾತಿಯಲ್ಲಿ ತುಂಬಾ ಅತ್ಯುತ್ತಮವಾದ ಪಾರದರ್ಶಕವಾಗಿ ತನಿಖೆಗೆ ಒಳಗೊಳಿಸಿದ್ದಾರೆ. ಅತ್ಯುತ್ತಮವಾದ ಒಳ್ಳೆ ಅಧಿಕಾರ ಅಂತ ಅನ್ಕೊಡ್ಯಾರ. ಆಮೇಲೆ ಪ್ರತಿ ಊರೂರಿಗೆ ಹಳ್ಳಿ ಹಳ್ಳಿಯಲ್ಲಿ, ನಾನೊಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ಹಳ್ಳಿಹಳ್ಳಿಲೂ ರೋಡ್ ಆಗಿದ್ದಾವೆ. ಈ ಹಿಂದೆ ಒಂದು ರೋಡ್ ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯತ್ ಬಂದಿದ್ದಲ್ಲಿ ಮಣ್ಣು ಹಾಕ್ಬೇಕಿತ್ತು. ಅದಿತ್ತು. ಈಗ ಪ್ರತಿ ಊರೂರಿಗೂ ಕಾಂಕ್ರೀಟ್ ರೋಡು, ಟಾರ್ ರೋಡ್ ಆಗಿದೆ. ಈ ಸತಿ ಹಿಂದಕ್ಕಿಂತ ಅತಿ ಹೆಚ್ಚಿನಲ್ಲಿ ಜ್ಞಾನೇಂದ್ರನ ವಿನ್ ಆಗ್ತಾರೆ ಅಂತ ಹೇಳ್ಕೊಂಡು. News18 ಚುನಾವಣಾ ಚಕ್ರ ವಾಹನ ರಾಜ್ಯಾದ್ಯಂತ ಓಡಾಡ್ತಾ ಇದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರ ಏರಿ ಮೈಕ್ ಹಿಡಿದು ಮಾತಾಡಿ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ News18. ಜಾಲ ನಮ್ಮದು, ಬಲ ನಿಮ್ಮದು.